ರಾಜ್ಯ ಸರ್ಕಾರ ಸುಭದ್ರವಾಗಿದೆ, ಸಿಎಲ್ಪಿ ಮೀಟಿಂಗ್ಗೆ ಹಾಜರಾಗದವರು ಪಕ್ಷ ಬಿಟ್ಟು ಹೋಗಿದ್ದಾರೆ ಎಂಬುದು ತಪ್ಪು ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಕೆ ಇ ರಾಧಾಕೃಷ್ಣ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೇರೆ ಬೇರೆ ಕಾರಣಕ್ಕಾಗಿ ನಾಲ್ವರು ಸಭೆಗೆ ಹಾಜರಾಗಲು ಆಗಿಲ್ಲ, ಅವರು ನಮ್ಮ ಪಕ್ಷ ಬಿಟ್ಟು ಹೋಗುವುದಿಲ್ಲ, ರೆಸಾರ್ಟ್ ರಾಜಕೀಯ ಆರಂಭ ಮಾಡಿರುವುದೇ ಬಿಜೆಪಿಯವರು, ನಮ್ಮ ಶಾಸಕರ ರೆಸಾರ್ಟ್ನಲ್ಲಿ ಇದ್ದಾರೆ, ಅವರೊಂದಿಗೆ ನಮ್ಮ ವರಿಷ್ಠರು ಬಜೆಟ್ ಕುರಿತು ಚರ್ಚೆ ನಡೆಸುತ್ತಿದ್ದಾರೆ, ನಮ್ಮ ಶಾಸಕರು ಬಿಜೆಪಿಯವರ ಹಾಗೆ ದೂರ ಹೋಗಿಲ್ಲ, ಬೆಂಗಳೂರಿನಲ್ಲಿಯೇ ಇದ್ದಾರೆ ಎಂದರು. ಆಪರೇಷನ್ ಕಮಲಕ್ಕೆ ಒಳಗಾದವರು ಯಾರೂ ಗೆದ್ದಿಲ್ಲ, 28 ಸ್ಥಾನದಲ್ಲಿ 20 ಜನರು ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದೇವೆ ಎಂದರು. ಬಿಜೆಪಿ ಸರ್ಕಾರದ ಆಡಳಿತಾವಧಿಯಲ್ಲಿ ಸಾಲದ ಹೊರೆ ಶೇಕಡ 49% ಜಾಸ್ತಿಯಾಗಿದೆ. ಮೇನಲ್ಲಿ ಲೋಕಸಭೆ ಚುನಾವಣೆ ನಂತರ ಮೋದಿಯವರಿಗೆ ಕೊನೆ ಬರಲಿದೆ. ಪಾರ್ಲಿಮೆಂಟ್ನಲ್ಲಿ ಮೋದಿ ಎಷ್ಟು ಗಂಟೆ ಕುಳಿತಿದ್ದಾರೆ ಎಂಬುದು ಸ್ಪಷ್ಟಪಡಿಸಲಿ. ಮೋದಿಯವರಿಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. ಅದೆಲ್ಲ ಸ್ಟ್ರಾಟಜಿ ಕಾರ್ಯತಂತ್ರ ಹೇಳಕ್ಕಾಗಲಿಲ್ಲ ತಮ್ಮಲ್ಲಿ. ಬಿಗ್ ನಂಬರ್ ಇವತ್ತು ನಿನ್ನೆ ಸಂಜೆ ಅತ್ಯಂತ ಪ್ರಭಾವಿ ಬಿಜೆಪಿ ನಾಯಕರಾದ ಉದಯ್ ಸಿಂಗ್ ಬಿಹಾರ್ನಲ್ಲಿ, ಉದಯ್ ಸಿಂಗ್ ಅವರು ಅತ್ಯಂತ ಪ್ರಭಾವಿ ನಾಯಕರು, ನಿಮ್ಮ ಸಹವಾಸ ಬೇಡ ಅಂತ ಬಿಟ್ಟಿದ್ದಾರೆ. ಕಾಂಗ್ರೆಸ್ ಸೇರಿಲ್ಲ, ಬಿಜೆಪಿ ಸಹವಾಸ ಬೇಡ ಅಂತ ಬಿಟ್ಟುಕೊಂಡಿದ್ದಾರೆ. ಬಿಹಾರ್ನಲ್ಲಿ ನಿತೀಶ್ ಕುಮಾರ್ ಅಳ ಅಂತ ಬಿಹಾರ್ನಲ್ಲಿ ಬಿಟ್ಟು ಬಂದಿದ್ದಾರೆ. ಉದಯ್ ಸಿಂಗ್ ಅವರು ಬೇರೆ ಪಕ್ಷದಿಂದ ಬಿಜೆಪಿ ಹೋದವರಲ್ಲ, ಅವರು ಬಿಜೆಪಿಯ ಹಳದ ಸದಸ್ಯರು. ದಿಸ್ ಇಸ್ ದ ಡೆವಲಪ್ಮೆಂಟ್ ದಟ್ ಇಸ್ ಗೋಯಿಂಗ್ ಟು ಪ್ಲೇಸ್ ಅಂಡ್ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಬಿಗ್ ಶಾಕ್. ಅತೃಪ್ತರಾಗ್ಲಿಕ್ಕೂ ಕಾಂಗ್ರೆಸ್ ಒಂದು ರೀತಿಯ ಹೈಕಮಾಂಡ್ ಕಾರಣ ಅಲ್ಲ, ಯಾಕಂದ್ರೆ ಅತೃಪ್ತರು ಬರಬಹುದು. ಇನ್ನೊಂದು ವಾಸ್ತವಿಕತೆ, ವಾಸ್ತವಿಕತೆಯ ದೃಷ್ಟಿಯಿಂದ ಹೇಳುವಾಗ ಒಂದು ಸ್ಟ್ರಕ್ಚರ್ ಇದಾದಾಗ ಹೈಕಮಾಂಡ್ ಕಾರಣ ಆಗೋದಿಲ್ಲ. ಹೈಕಮಾಂಡ್ ಯಾಕೆ ಕಾರಣ ಆಗುತ್ತದೆ? ಕಮ್ಯುನಿಕೇಶನ್ ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಗೋದಿಲ್ಲ ಅಂತ ಹೇಳೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಾವು. ಆದರೆ ಅದ್ರ ಜೊತೆ ಪುನಃ ಕಮ್ಯುನಿಕೇಶನ್ ಸಿಸ್ಟಮ್ ಅನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಏನಾದರೂ ಸರಳ ಪುಟ್ಟ ನೋಡಿದ್ರೆ ಅವರಿಗೂ ರಿಯಲೈಸ್ ಆಗಿ ನಾವು ಅವರನ್ನ ಒಟ್ಟಿಗೆ ಸೇರ್ಕೊಂಡು, ಯಾಕಂದ್ರೆ ಇವರೆಲ್ಲ ನಮ್ಮ ಎಲ್ಲ ಸ್ನೇಹಿತರು ಸಿದ್ಧಾಂತಬದ್ಧವಾದಂತಹ ಕಾಂಗ್ರೆಸ್ ಪರವಾದ ಕಾಂಗ್ರೆಸ್ ಜೊತೆ ಬೆಳೆದವರು, ಅವರಿಗೆ ಅರಿವು ಇದೆ. ಯಾವ ಅರಿವು ಇದೆ? ಈಗ ತಾನೇ ಹೇಳಿದ್ದಾನೆ, ಆಪರೇಷನ್ ಕಮಲದಲ್ಲಿ ಹೋದವರು ಯಾರು ಗೆಲ್ಲಿಲ್ಲ ಅನ್ನೋ ಪ್ರಾಕ್ಟಿಕಲ್ ನಾಲೆಜ್ ಅವರಿಗಿದೆ. ಸಚಿವ ಸ್ಥಾನ ಅನ್ನೋದು ಬಹಳ ಮುಖ್ಯ, ಇಂಪಾರ್ಟೆಂಟ್ ಅಲ್ಲ. ಹೈಪೋಥೆಟಿಕಲ್ ಕ್ವಶನ್, ಅವರಿಗೆ ಸಚಿವ ಸ್ಥಾನ ಮುಖ್ಯ ಅಲ್ಲ. ನಮ್ಮವರು ಅನೇಕರು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ದೂರ ಹೋದದ್ದಲ್ಲ, ಬೇರೆ ಯಾವುದೋ ಕಮ್ಯುನಿಕೇಶನ್ ಗ್ಯಾಪ್. ನೀವು ಸುದ್ದಿ ಮಾಧ್ಯಮಗಳ ಮೂಲಕ ತಿಳಿದಿದ್ದೀರಿ, ನಮ್ಮ ಅನೇಕ ಸಚಿವರು ನಮಗೆ ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಹೋಗೋದು ಅನ್ನೋದಕ್ಕೂ ಅಧಿಕಾರ ಇಲ್ಲ. ಬೇರೆ ಏನೋ ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಅವ್ರ ಹಿರಿಯ ನಾಯಕರು ಅವುಗಳನ್ನ ಹಿರಿಯ ನಾಯಕರು ಮಾತನಾಡಿ ಅದನ್ನೆಲ್ಲ ಸರಿಪಡಿಸ್ತಾರೆ.